ಫ್ರೆಂಡ್ಸ್ ಇವತ್ತೊಂದು ರಿಕ್ವೆಸ್ಟೆಡ್ ವಿಡಿಯೋ ತಂದಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗರ್ಸ್ ಬ್ಲಾಗ್ಸ್ ನಾನು ಹೇಮಾ ಮಧ್ಯಾಹ್ನ ಆದ್ರೂ ದೋಸೆ ಸಾಫ್ಟ್ ಸಾಫ್ಟಾಗಿರಬೇಕು ವಿದ್ಮಿತ್ವವಾಗಿರಬೇಕು ಅತ್ತಿ ಥರ ಇರಬೇಕು ಅನ್ನೋರಿಗೆ ಇವತ್ತೊಂದು ವಿಭಿನ್ನವಾಗಿರೋ ದೋಸೆ ರೆಸಿಪಿ ತಂದಿದ್ದೀನಿ ಇದಕ್ಕೆ ಅಕ್ಕಿ ನೆನೆಸೋದು ಬೇಡ ಉದ್ಬೇಡ ಅವಲಕ್ಕಿ ಬೇಡ ತಿಡೀರಂತ ಆಗ ದೋಸೆ ಓಕೆನಾ ಇದಕ್ಕೆ ನಾನು ಸೌತೆಕಾಯಿ ಬಳಸಿದ್ದೀನಿ ವೆಜ್ಜೀಸ್ ಹಾಕಿದ್ದೀನಿ ಕ್ಯಾರೆಟೆಲ್ಲ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಸ್ಟೆಪ್ ಬೈ ಸ್ಟೆಪ್ ಶೇರ್ ಸೊ ಸುರಾರು ಫಸ್ಟ್ ಟೈಮ್ ನನ್ನ ಚಾನನ್ನ ಬಿಸ್ನೆಸ್ ಮಾಡಿದ್ದೆ ದಯವಿಟ್ಟು ಆಲ್ ಅದ ಸಬ್ಸ್ಕ್ರಿಪ್ಷನ್ ನೋತಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಫ್ರೆಂಡ್ಸ್ ಇವತ್ತೊಂದು ರಿಕ್ವೆಸ್ಟೆಡ್ ವೀಡಿಯೋ ತಂದಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಅವ್ರು ನನ್ನ ಫ್ರೆಂಡು ಸಹ ಅವರು ಹೇಳಿದ್ರು ಮೇಡಮ್ ಒಂದು ದೋಸೆ ರೆಸಿಪಿ ತೋರಿಸಿ ಮಧ್ಯಾಹ್ನ ಲಂಚ್ ಬ್ರೇಕಲ್ಲೂ ನಮಗೆ ಸಾಫ್ಟಾಗಿರಬೇಕು ಮೆತ್ತಿರಬೇಕು ಥರ ಒರಟಾಗಿರಬಾರ್ದು ಮತ್ತು ಇನ್ಸ್ಟೆಂಟ್ ಅಂತ ಆಗೋದು ಯಾಕಂದರೆ ಅವರು ವರ್ಕಿಂಗ್ ಆಗಿರೋದ್ರಿಂದ ಇನ್ಸ್ಟೆಂಟಾಗಿ ಫಟಾಫಟ್ ಅಂತ ಆಗೋದು ಅಂತ ಸೊ ಅದಕ್ಕೆ ನಾನು ಯಾಕೆ ಸೌತೆಕಾಯಲ್ಲಿ ಒಂದು ದೋಸೆ ಮಾಡಬಾರ್ದು ತುಂಬ ಆಗಿರುತ್ತೆ ಬಾಡಿ ಹೀಟ್ ಆಗಿರುತ್ತೆ ಅಂತಾರಲ್ಲ ಅವ್ರಿಗೂ ಇದು ಹೇಳಿ ಮಾಡಿಸಿದ ರೆಸಿಪಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ಒಂದು ಕಾಲು ಕೆಜಿಯಷ್ಟು ರವೆ ತೊಗೊಂಡಿದ್ದೀನಿ ಯಾವುದಾದ್ರೂ ರವೆ ಪರವಾಗಿಲ್ಲ ಚಿರುಟಿ ರವೆ ಉಪ್ಪಿಟ್ಟಿನ ರವೆ ಆದರೂ ಪರವಾಗಿಲ್ಲ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ನೆನೆ ಹಾಕ್ಕೊಳ್ಳೋಣ ಓಕೆನಾ ನೆನೆ ಹಾಕ್ಕೊಂಡು ಇದನ್ನು ಒಂದು ಗ್ರೈಂಡರ್ಗೆ ಹಾಕೊಳ್ತಿದ್ದೀನಿ ಒಂದು ಹತ್ತು ನಿಮಿಷ ನೆನೆ ಹಾಕೊಂಬಿಡಿ ಇದನ್ನು ನೀರೆಲ್ಲ ಬಸ್ತುಬಿಟ್ಟು ನೀರೆಲ್ಲ ತೆಗೆದುಬಿಟ್ಟು ಅದನ್ನು ಒಂದು ಗ್ರೈಂಡರ್ಗೆ ಹಾಕೋಣ ರವೆನ ಓಕೆನಾ ಈ ರವೆ ಇವಾಗ ಒಂದು ಕಪ್ ರವೆ ತಗೊಂಡ್ರೆ ಒಂದು ಕಪ್ ರವೆಗೆ ಸುಮಾರು ಎರಡು ಟೀ ಚಮಚ ಟೇಬಲ್ ಸ್ಪೂನ್ ನಾನು ಅಕ್ಕಿ ಹಾಕೊಳ್ತಾ ಇದ್ದೀನಿ ಸೇಮ್ ಮಿಕ್ಸಿ ಜಾರ್ಗೆ ಹಾಕೊಂಬಿಡಿ ಓಕೆನಾ ಒಂದು ಅರ್ಧ ಸೌತೆಕಾಯಿನ ಹಾಕೊಳ್ತಾ ಇದ್ದೀನಿ ಜನ ಜಾಸ್ತಿ ಆದರೆ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳಿ ಅದು ಬಲ್ತಿದ್ದಾದರೂ ಪರವಾಗಿಲ್ಲ ಎಳೆದಾದರೂ ಪರವಾಗಿಲ್ಲ ಬೀಜ ಎಲ್ಲ ಪಿಸಾಡ್ಬಿಡ್ತೀವಲ್ಲ ನಾವು ಬಲ್ತಿದ್ದಾದರೆ ಅದನ್ನು ಸಹ ಹಾಕ್ಕೊಳ್ಳಿ ಇದನ್ನ ನೀರು ಹಾಕೋಬೇಡಿ ಹಾಗೆ ಮಿಕ್ಸೀಲಿ ಗ್ರೈಂಡ್ ಮಾಡ್ಕೊಳ್ಳೋಣ ನಾವು ಹೆಂಗೋರು ರವೆನ ನೆನೆಸಿದ್ದೀವಿ ಆ ನೀರೇ ಇದೆ ಈಗ ನಮಗೆ ಓಕೆನಾ ನೋಡಿ ಎಷ್ಟು ಸ್ಮೂತಾಗುತ್ತೆ ಐದು ನಿಮಿಷ ಸಾಕು ಹತ್ತು ನಿಮಿಷ ನೆನೆ ಹಾಕೋಕ್ಕೆ ಐದು ನಿಮಿಷ ಮಿಕ್ಸಿ ರುಬ್ಕೊಳ್ಳೋಕ್ಕೆ ಅಷ್ಟೇನಾ ಸೂಪರಾಗಿ ರೆಡಿ ಆಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾಯಿದ್ದೀನಿ ಎಲ್ಲೂ ಸೋಡಾ ಏನೋ ಏನೂ ಬಳಕೆ ಮಾಡ್ತಾಯಿಲ್ಲ ಇದಕ್ಕೊಂದಷ್ಟು ತರಕಾರಿಗಳನ್ನ ಹಾಕೋಣ ಕರ್ಬೇವಿನ ಸೊಪ್ಪು ಶುಂಠಿ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕ್ಯಾರೆಟ್ ತುರಿ ಸ್ಪ್ರಿಂಗ್ ಆನಿಯನ್ಸು ಕ್ಯಾಬೇಜ್ ಇದ್ರೆ ಕ್ಯಾಬೇಜು ಸಹ ಸ್ವಲ್ಪ ಶುಂಠಿ ಓಕೆನಾ ಶುಂಠಿ ಹಾಕೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಡಬಲ್ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಮತ್ತು ಎಳ್ಳು ಇದ್ದೀನಿ ಎಳ್ಳು ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿಕೊಳ್ಳಿ ಓಕೆನಾ ಅದು ವಿಶೇಷವಾದ ಟೇಸ್ಟ್ ಕೊಡುತ್ತೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಮಕ್ಕಳೇ ತಿನ್ನಂಗಿದ್ರೆ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲ ದೊಡ್ಡ ದೊಡ್ಡದಾಗಿ ಹೆಚ್ಚಿಕೊಡಿ ಸೊ ದಟ್ ಅವ್ರಿಗೆ ಕಾಣಬೇಕದು ದೋಸೆಲಿ ಎತ್ತಿ ಪಕ್ಕಕ್ಕೆ ಇಡ್ಬೋದು ಸೊ ಈ ಥರ ಒಂದೇ ಒಂದು ಹಸಿಮೆಣಸಿನಕಾಯಿ ಹಾಕೊಂಡು ನೀವು ಇವಾಗ ನಿನ್ನ ನಾನು ಹತ್ತು ಗಂಟೆಗೆ ಈ ದೋಸೆ ಮಾಡಿದ್ರೆ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಸಾಫ್ಟಾಗಿರುತ್ತೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಅಷ್ಟು ಮೆದುವಾಗಿರೋ ಸಾಫ್ಟಾಗಿರೋ ದೋಸೆ ಇನ್ಸ್ಟೆಂಟ್ ದೋಸೆ ನೆನೆಸೋದು ಬೇಡ ಅವರು ಮರ್ತೋದ್ವಿ ದೋಸೆ ನೆನ್ಸೋಕ್ಕೆ ಅನ್ನೋರಿಗೆ ದಿಢೀರಂಥ ಹಸುವಾಗಿ ತಿನ್ನೋಕ್ಕೆ ಬಾಡಿ ತುಂಬ ಹೀಟಾಗಿದೆ ಏನಾದ್ರು ತಿನ್ನಬೇಕು ಸೌತೆಕಾಯಿ ತಿನ್ನೋಲ್ಲ ಅನ್ನೋರಿಗೆ ಈ ಥರ ಒಂದು ದೋಸೆ ಮಾಡಿಕೊಳ್ಳಿ ಕಾಬ್ರೀನ ಮೀಡಿಯಮ್ ಹಿಟ್ಟಲ್ಲಿ ಕಾಯಿಸಿಟ್ಕೊಂಡಿದ್ದೀನಿ ಒಂದೇ ಒಂದು ತೊಟ್ಟಿ ಎಣ್ಣೆ ಹಾಕ್ಕೊಂಡು ಅದನ್ನು ಗ್ರೀಸ್ ಮಾಡಿಕೊಂಡು ಎಷ್ಟು ತೆಳ್ಳಕ್ಕೆ ಬೇಕಾದ್ರೂ ನೀವು ಈ ದೋಸೆ ಉಗಿಕೊಳ್ಬೋದು ನಾ ಹೇಳ್ದಂಗೆ ಇದನ್ನು ನೀವು ಕ್ಯಾರಿಯರ್ಗೂ ಹಾಕ್ಕೊಂಡು ಹೋಗ್ಬೋದು ನಾಲ್ಕು ಗಂಟೆವರೆಗೂ ಇದು ಸಾಫ್ಟಾಗಿರುತ್ತೆ ಸೊ ಅದಕ್ಕೊಂದು ಚೆನ್ನಾಗಿ ಬೆಸ್ಕೊಳ್ಳೋಣ ಸೌತೆಕಾಯಿ ಜಾಗದಲ್ಲಿ ನೀವು ಬೂದು ಗುಂಬಳುಕಾಯಿ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು ಸೋರೆಕಾಯಿನ ಹಾಕ್ಕೊಳ್ಬೋದು ಯಾವ್ದಾವುದು ಲಿಕ್ವಿಡ್ ಕಂಟೆಂಟ್ ಜಾಸ್ತಿ ಇದೆ ನೋಡಿ ತರಕಾರಿ ಅಂದರೆ ತೇವಾಂಶ ಜಾಸ್ತಿ ಇದೆಯಲ್ಲ ವಾಟರ್ ಕಂಟೆಂಟು ಅಂಥ ತರಕಾರಿಗಳನ್ನ ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು ಮಕ್ಕಳು ಸೌತೆಕಾಯಿ ಕೊಟ್ರೆ ತಿನ್ನಲ್ಲ ಸೊ ಈ ಥರ ಒಂದು ಯೂಸ್ ಮಾಡ್ಕೊಳ್ಬೋದು ನೀವು ಈಗ ಸ್ವಲ್ಪ ಶೀತ ಇರೋದ್ರಿಂದ ಡೈರೆಕ್ಟಾಗಿ ಸೌತೆಕಾಯಿ ತಿಂದರೆ ಸ್ವಲ್ಪ ನೆಗಡಿ ಆಗುತ್ತೆ ಅನ್ನೋರಿಗೆ ಈ ಥರ ಸಾಫ್ಟಾಗಿ ಮೃತುವಾಗಿರೋ ದೋಸೆ ನಾಲ್ಕು ಗಂಟೆವರೆಗೂ ಸಾಫ್ಟಾಗಿರುತ್ತೆ ಹೊಸಬ್ರಿ ಯಾರತ್ತೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಎರಡೇ ಎರಡು ನಿಮಿಷ ನಮ್ಮ ದೋಸೆ ರೆಡಿ ಆಗುತ್ತೆ ಅದನ್ನು ಕ್ಲೋಸ್ ಅಪ್ ಯು ಅಲ್ಲಿ ಎಷ್ಟು ಚೆನ್ನಾಗಿದೆ ಇದಕ್ಕೆ ನಾನು ಸೋಡಾ ಏನೂ ಬಳಸಿಲ್ಲ ಅಷ್ಟೇ ಆಗಿ ಮಾಡಿದ್ದೀನಿ ಆ ಸೌತೆಕಾಯಿ ಘಮ ಆ ವಾಸನೆಯ ಪರಿಮಳ ನಮಗೆ ಬಾಯಿಗೆ ಹರಡ್ತಾ ಇರುತ್ತೆ ಸೌತೆಕಾಯಿದು ಸೊ ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಅನಿಸುತ್ತೆ ಅಂತ ನನ್ನ ಸೆಕ್ಷನ್ ಹಾಕಿ ಒಂದು ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಡು ಬನ್ನಿ ದಿಢೀರಂತ ಮಾಡೋ ಇನ್ಸ್ಟೆಂಟ್ ದೋಸೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಓಕೆನಾ ಇವತ್ತೇ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ಮಕ್ಕಳಿಗೆಲ್ಲ ಲಂಚ್ ಬಾಕ್ಗೆ ತುಂಬ ಆ್ಯಪ್ ಆಗಿರೋ ದೋಸೆ ಹೋಗಿ ಬರಲಾ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್